ಮನುಷ್ಯ ಹವಾಮಾನ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಅಂದ್ರೆ ನಂಬ್ತೀರಾ? ಆದ್ರೆ ಇದು ಸತ್ಯ ಹೇಗೆ ಅಂತ ಕೇಳ್ತೀರಾ? ಕ್ಲೌಡ್ ಸೀಡಿಂಗ್ ಅಥವಾ ಮೋಡ ಬಿತ್ತನೆ ಟೆಕ್ನಾಲಜಿಯಿಂದ. ಈ ಟೆಕ್ನಾಲಜಿಯಿಂದ ಮನುಷ್ಯ ಕೃತಕ ಮಳೆನ ಎಲ್ಲಿ ಬೇಕಾದ್ರೆ ಅಲ್ಲಿ ಬೀಳೋ ಹಾಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಈ ಟೆಕ್ನಾಲಜಿಯನ್ನ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಚೈನಾದವರು ಮಿಲಿಯನ್ಸ್ ಆಫ್ ಡಾಲರ್ಸ್ ನ ಈ ಟೆಕ್ನಾಲಜಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ದುಡ್ಡಿರೋರು ಈ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೋತಾ ಇದ್ದಾರೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಮದುವೆ ಸಮಾರಂಭದಲ್ಲಿ ಮಳೆ ಬಂದು ಸಮಾರಂಭ ಹಾಳಾಗಬಾರ್ದು ಅನ್ನೋ ಭಯ ಇದ್ರೆ ಫ್ರಾನ್ಸ್ನ ಒಂದು ಕಂಪನಿಗೆ ನೀವು 1 ಕೋಟಿ ಹಣ ಕೊಟ್ಟರೆ ಸಾಕು, ಅವರು ಕ್ಲೌಡ್ ಸೀಡಿಂಗ್ ಮಾಡಿ ಮಳೆ ಬಾರದಂತೆ ನೋಡ್ಕೊಳ್ತಾರೆ. ಈಗ ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳು ಬರ್ತಾ ಇರಬಹುದು, ಈ ಟೆಕ್ನಾಲಜಿ ಇಷ್ಟು ಯೂಸ್ ಆಗುತ್ತೆ ಅಂದಾಗ ಮಳೆಯಿಂದಾಗುವ ಪ್ರಕೃತಿ ವಿಕೋಪಗಳನ್ನ ಯಾಕೆ ತಡೀಬಾರದು ಅಂತ. ಅದಕ್ಕೆ ಉತ್ತರ ಹೇಳ್ತೀನಿ. ಅದಕ್ಕೂ ಮುಂಚೆ, ಯಾರು ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ಬನ್ನಿ, ಗೆಳೆಯರೇ. ನಾವೆಲ್ಲ ಮೋಡ ಬಿತ್ತನೆ ಟೆಕ್ನಾಲಜಿ ಬಗ್ಗೆ ತಿಳಿಯೋಕ್ಕೂ ಮುಂಚೆ ಪ್ರಾಕೃತಿಕ ಮೋಡಗಳ ಬಗ್ಗೆ ತಿಳಿಬೇಕು. ನಾವೆಲ್ಲ ಶಾಲೆಯಲ್ಲಿ ಓದಿದ್ವಿ ನೀರಿನ 3 ರೂಪಗಳ ಬಗ್ಗೆ. ಅದರಲ್ಲಿ ಒಂದು ಘನರೂಪ, ಮತ್ತೊಂದು ದ್ರವರೂಪ, ಇನ್ನೊಂದು ಅನಿಲ ರೂಪ. ಈ ಘನರೂಪದ ಐಸ್ ಕರಗಿ ನೀರಾಗುವುದನ್ನು ಮೆಲ್ಟಿಂಗ್ ಅಂತ ಕರೀತೇವೆ. ಹಾಗೆ ನೀರು ಘನರೂಪದ ಐಸ್ ಆಗುವುದನ್ನು ಫ್ರೀಜಿಂಗ್ ಅಂತ ಕರೀತೇವೆ. ಇನ್ನು ನೀರು ಅನಿಲ ರೂಪ ಪಡೆಯುವುದನ್ನ ವೇಪರೈಸೇಷನ್ ಅಂದ್ರೆ ಆವಿಯಾಗುವಿಕೆ ಅಂತ ಕರೀತೇವೆ. ಆವಿ ಮತ್ತೆ ನೀರಿನ ರೂಪಕ್ಕೆ ಬರುವುದನ್ನ ಕಂಡೆನ್ಸೇಷನ್ ಅಂದ್ರೆ ಘನೀಕರಿಸುವಿಕೆ ಅಂತ ಕರೀತೇವೆ. ಹೀಗೆ ಆವಿ ಘನೀಕರಿಸಿದಾಗ ಮೋಡಗಳ ರಚನೆ ಆಗುತ್ತೆ. ನಮ್ಮ ಭೂಮಿಯಲ್ಲಿನ ಅನಿಲ ರೂಪದ ನೀರಿನ ಆವಿಯು ಮೇಲಕ್ಕೆ ಹೋದಾಗ ಅವುಗಳು ಮತ್ತೆ ಘನೀಕರಿಸಿ ಸಣ್ಣ ಸಣ್ಣ ನೀರಿನ ಕಣಗಳಾಗಿ ಒಟ್ಟುಗೂಡಿ ಮೋಡದ ರೂಪವನ್ನು ಪಡೆಯುತ್ತೆ. ಈ ಕಣಗಳು 0.01 ಮಿಲಿಮೀಟರ್ ಗಾತ್ರದಷ್ಟಿರುತ್ತೆ. ಇಂಥ ಲಕ್ಷಾಂತರ ಕಣಗಳು ಮೋಡದಲ್ಲಿರುತ್ತೆ. ಈ ಮೋಡಗಳು ಮತ್ತಷ್ಟು ಎತ್ತರಕ್ಕೆ ಹೋದಾಗ ಅವುಗಳು ಫ್ರೀಜಿಂಗ್ ಪಾಯಿಂಟ್ ತಲುಪಿ ಸಣ್ಣ ಸಣ್ಣ ಮಂಜಿನ ಗಡ್ಡೆ ಅಂದರೆ ಐಸ್ ರೂಪವನ್ನು ಪಡೆಯುತ್ತೆ. ಇವುಗಳು ಆವಿ ಮೋಡಗಳಿಗಿಂತ ಎತ್ತರದಲ್ಲಿದ್ದು ಗಾತ್ರದಲ್ಲಿ ಸಣ್ಣದಾಗಿರುತ್ತೆ. ಈಗ ಈ ಮೋಡಗಳಿಂದ ಮಳೆ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ. ಹೇಗೆ ಅಂದರೆ, ಘನೀಕರಿಸಿದ ನೀರಿನ ಸಣ್ಣ ಸಣ್ಣ ಕಣಗಳು ಒಂದಕ್ಕೊಂದು ಕೂಡಿಕೊಳ್ಳುತ್ತೆ. ಇಂತಹ ಕಣಗಳು ಮತ್ತಷ್ಟು ಎತ್ತರಕ್ಕೆ ಹೋಗಿ ಐಸ್ ರೂಪ ಪಡೆದು ಮತ್ತೆ ಒಂದಕ್ಕೊಂದು ಕೂಡಿಕೊಳ್ಳುತ್ತೆ. ಇದರಿಂದ ಅದರ ತೂಕ ಹೆಚ್ಚಾಗಿ ಮರಳಿ ಭೂಮಿಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ವಾತಾವರಣದಲ್ಲಿ ಉಷ್ಣತೆ ಇದ್ದರೆ ಅದು ಮಳೆ ರೂಪವನ್ನು ಪಡೆಯುತ್ತೆ. ಹಾಗೆ ವಾತಾವರಣದಲ್ಲಿ ತಂಪು ಗಾಳಿ ಇದ್ದರೆ ಅದು ಸ್ನೋಫಾಲ್ಸ್ ರೂಪನ ಪಡೆಯುತ್ತೆ. ಇನ್ನು ಮೋಡ ಬಿತ್ತನೆಯ ಬಗ್ಗೆ ಹೇಳಬೇಕು ಅಂದ್ರೆ, ಈ ಆವಿಷ್ಕಾರ ಆಕಸ್ಮಿಕವಾಗಿ ಆಗಿದ್ದು 1943ರಲ್ಲಿ ಡಾಕ್ಟರ್ ವಿನ್ಸೆಂಟ್ ಶೇಫರ್ ಎನ್ನುವರು ತಮ್ಮ ಏರ್ಕ್ರಾಫ್ಟ್ ಐಸಿಂಗ್ ಅನ್ನು ಪ್ರಯೋಗ ಮಾಡುವಾಗ ಅದರಲ್ಲಿ ಒಂದು ಕೋಲ್ಡ್ ಬಾಕ್ಸ್ ನ ಬಳಸ್ತಿರ್ತಾರೆ. ಪ್ರಯೋಗಕ್ಕೆ ಬಾಕ್ಸ್ನಲ್ಲಿ ಅವರು ತಮ್ಮ ಬಾಯಿಂದ ಅಭಿಯನ್ನು ಓದಿದಾಗ ಅದು ಕಂಡೆನ್ಸೇಷನ್ ಆಗುವುದನ್ನು ಗಮನಿಸ್ತಾರೆ. ಕುತೂಹಲ ಹೆಚ್ಚಾಗಿ ಶೇಫರ್ ಅವರು ಡ್ರೈ ಐಸ್ ಬಳಸಿ ಬಾಕ್ಸನ್ನು ಮತ್ತಷ್ಟು ತಂಪಾಗಿಸಿ ಬಾಯಿಯಿಂದ ಅಭಿಯನ್ನು ಓದಿದಾಗ ಆ ಅಭಿಯು ತಕ್ಷಣ ನೀಲಿ ಬಣ್ಣದ ಸಣ್ಣ ಸಣ್ಣ ಐಸ್ ಕಣಗಳಾಗಿ ಮಾರ್ಪಾಟಾಗುವುದನ್ನು ಕಾಣ್ತಾರೆ. ಆಗಲೇ ಅವರ ತಲೆಯಲ್ಲಿ ಬರುವ ಐಡಿಯಾ ಅಂದ್ರೆ, ಇದನ್ನು ಮೋಡಗಳ ಮೇಲೆ ಪ್ರಯೋಗ ಮಾಡಿ ಬೇಗನೆ ಮಳೆ ಬರೆಸಬಹುದು ಅಂತ. ಅದಕ್ಕಾಗಿ 1946 ನವೆಂಬರ್ 13ರಂದು ಡಾಕ್ಟರ್ ಶೇಫರ್ ಒಂದು ವಿಮಾನದಲ್ಲಿ 2.5 ಕೆಜಿ ಡ್ರೈ ಐಸ್ ಅನ್ನು ತೆಗೆದುಕೊಂಡು ಮೌಂಟ್ ಗ್ರೇಲಾಕ್ ಬೆಟ್ಟದಲ್ಲಿನ ಒಂದು ಮೋಡದ ಮೇಲೆ ಸಣ್ಣ ಸಣ್ಣ ಡ್ರೈ ಪೀಸ್ ಹಾಕಿದಾಗ ಅಚ್ಚರಿ ಎಂಬಂತೆ ಆ ಮೋಡಗಳು ಘನೀಕರಿಸಿ ಮಳೆ ಸುರಿಸಲು ಪ್ರಾರಂಭಿಸಿತ್ತಂತೆ. ಹೀಗೆ ಯಾವುದೋ ಪ್ರಯೋಗದಿಂದ ಆಕಸ್ಮಿಕವಾಗಿ ಮೋಡ ಬಿತ್ತನೆ ಹುಟ್ಟಿಕೊಂಡಿತ್ತು. ಅದಕ್ಕಾಗಿ ಡಾಕ್ಟರ್ ವಿನ್ಸೆಂಟ್ ಶೇಫರ್ ಅವರನ್ನು ಮೋಡ ಬಿತ್ತನೆ ಸಂಶೋಧಕ ಅಂತ ಕರೀತಾರೆ. ಡಾಕ್ಟರ್ ಶೇಫರ್ ಅವರಂತೆ ಡಾಕ್ಟರ್ ಬೇರಹಾರ್ಡ್ ಕೂಡ ಮೋಡ ಬಿತ್ತನೆಯ ಸಂಶೋಧನೆಯಲ್ಲಿ ತೊಡಗಿದ್ರು. ಆದ್ರೆ ಅವರು ಡ್ರೈ ಐಸ್ ಬದಲು ಕೆಮಿಕಲ್ ಬಳಸಿ ಅದರ ಪ್ರಯೋಗ ಮಾಡಲಿಕ್ಕೆ ಮುಂದಾದ್ರು. ಅದಕ್ಕೆ ಅವರು ಬಳಸಿಕೊಂಡ ಕೆಮಿಕಲ್ಸ್ ಅಂದ್ರೆ ಸಿಲ್ವರ್ ಮತ್ತು ಅಯೋಡೈಡ್. ಇವೆರಡೂ ಕೆಮಿಕಲ್ ಮಿಶ್ರಣವು ಆವಿಯನ್ನು ಘನೀಕರಿಸುವ ಜೊತೆಗೆ ತೇವಾಂಶವನ್ನು ತನ್ನೆಡೆಗೆ ಎಳೆಯುವ ಶಕ್ತಿ ಇರೋದ್ರಿಂದ ಇದನ್ನು ಮೋಡ ಬಿತ್ತನೆಯಲ್ಲಿ ಬಳಸಲಾಯಿತು. ಹಾಗೆ ಇದಕ್ಕೆ ಕ್ಲೌಡ್ ಸೀಡ್ ಅಂತ ಕರೆಯಲಾಯಿತು. ಈ ಕೆಮಿಕಲ್ ಅನ್ನು ಕೂಡ ಡ್ರೈ ಐಸ್ ರೀತಿಯಲ್ಲಿ ಮೋಡಗಳ ಮೇಲೆ ಸಿಂಪಡಿಸಲಾಯಿತು. ಮೊದಮೊದಲು ವಿಮಾನಗಳನ್ನು ಬಳಸಿ ಮೋಡ ಬಿತ್ತನೆ ಮಾಡಲಾದರೂ ಈ ಪ್ರಯೋಗದ ಖರ್ಚು ಹೆಚ್ಚಾದ ಕಾರಣ ಮುಂದೆ ಭೂಮಿಯಿಂದಲೇ ರಾಕೆಟ್ ಶೂಟ್ ಅಪ್ ಟೆಕ್ನಾಲಜಿಯ ಮೂಲಕ ಮೋಡ ಬಿತ್ತನೆ ಮಾಡಲಾಯಿತು.
ಈ ಟೆಕ್ನಾಲಜಿಯನ್ನು ಮೊದಲು 1955 ಥೈಲ್ಯಾಂಡ್ ರಾಜ ರಾಯಲ್ ರೈನ್ ಮೇಕಿಂಗ್ ಪ್ರಾಜೆಕ್ಟ್ ಹೆಸರಿನಲ್ಲಿ ತನ್ನ ಬಂಜರು ಭೂಮಿಯ ಮೇಲೆ ಪ್ರಯೋಗ ಮಾಡಿಸಿದನು. ಈಗಲೂ ಈ ಪ್ರಯೋಗವನ್ನು ಥೈಲ್ಯಾಂಡಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರಾಯಲ್ ರೈನ್ ಮೇಕಿಂಗ್ ಅಂಡ್ ಅಗ್ರಿಕಲ್ಚರಲ್ ಏವಿಯೇಷನ್ ಅನ್ನೋ ಹೆಸರಿನಲ್ಲಿ ನಡೆಸುತ್ತಿದೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಆ ರಾಜನಿಗೆ 2001 ಅವಾರ್ಡ್ ಕೂಡ ಕೊಡಲಾಯಿತು. ಇನ್ನು ನಮ್ಮ ಭಾರತದಲ್ಲಿ 1983, 1984, 1987 ಈ ಮೋಡ ಬಿತ್ತನೆಯ ಪ್ರಯೋಗವನ್ನು ಮಾಡಲಾಯಿತು. ಹಾಗೆ ತಮಿಳುನಾಡು ಸರ್ಕಾರ 1993-94 ಬರಗಾಲದ ವೇಳೆಯಲ್ಲಿ ಈ ಪ್ರಯೋಗವನ್ನು ಮಾಡಿತ್ತು. ಇನ್ನು ನಮ್ಮ ಕರ್ನಾಟಕ ಸರ್ಕಾರ 2003-04 ಇದರ ಪ್ರಯೋಗವನ್ನು ಮಾಡಲಾಯಿತು ಎನ್ನಬಹುದು. ಗೆಳೆಯರೇ, ಈ ಮೋಡ ಬಿತ್ತನೆಯಿಂದ ಮಳೆಯನ್ನು ಬರುವಂತೆ ಹೇಗೆ ಮಾಡಬಹುದು, ಹಾಗೆ ಮಳೆಯೇ ಬಾರದಂತೆ ತಡೆಯಲೂಬಹುದು. ಹೇಗೆ ಗೊತ್ತಾ? ನಿಮಗೆ ಬೇಕಾದ ಸ್ಥಳದಲ್ಲಿ ಮಳೆ ಬೀಳಬಾರದು ಅಂದ್ರೆ ಮೊದಲು ಆ ಸ್ಥಳದ ಸುತ್ತಮುತ್ತಲಿನಲ್ಲಿ ಮೋಡ ಬಿತ್ತನೆ ಮಾಡಿ ಅಲ್ಲಿಯೇ ಮಳೆ ಬರುವಂತೆ ಮಾಡಿ ಮೋಡವನ್ನು ಕರಗಿಸುವುದು. ಆಗ ನಿಮಗೆ ಬೇಕಾದ ಸ್ಥಳದಲ್ಲಿ ಮೋಡಗಳಿಲ್ಲದೆ ಮಳೆ ಬೀಳುವುದಿಲ್ಲ. ಇದನ್ನೇ ಚೈನಾ ತನ್ನ ಬೀಜಿಂಗ್ ಒಲಿಂಪಿಕ್ ನ ಓಪನಿಂಗ್ ಸಮಯದಲ್ಲಿ ಪ್ರಯೋಗ ಮಾಡಿತ್ತು. ಇನ್ನು ಕೊನೆಯದಾಗಿ ನಮ್ಮ ಮನಸ್ಸಿನಲ್ಲಿ ಬರುವ ಪ್ರಶ್ನೆ ಅಂದ್ರೆ ಇದರಿಂದ ಮುಂದೆ ಏನಾದರೂ ತೊಂದರೆ ಆಗಬಹುದಾ ಅನ್ನೋದು. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವುದು ತಜ್ಞರ ವಾದ. ಕಾರಣ ಇದು ಮೋಡಗಳನ್ನು ಬೇಗನೆ ಘನೀಕರಿಸುವ ವಿಧಾನ ಅಷ್ಟೇ ಹೊರತು ಕೃತಕವಾಗಿ ಮೋಡಗಳನ್ನು ಮಾಡುತ್ತಿಲ್ಲ ಎನ್ನುವುದು ಅವರ ಮಾತು. ಇದರಿಂದ ಗೊತ್ತಾಗುತ್ತೆ ಪ್ರಕೃತಿ ವಿಕೋಪನ ಇದರಿಂದ ತಡೆಯಲಾಗದು ಅಂತ. ಇದು ಗೆಳೆಯರೇ ಮೋಡ ಬಿತ್ತನೆ ಪ್ರಯೋಗದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.